ಹಾಯ್ ಎವ್ರಿವನ್, ಎಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಕೂಡ ಸ್ವಾಗತ. ಒಂದು ಲೇಟೆಸ್ಟಾಗಿ ಮಾಹಿತಿ ಕೂಡ ಬಂದಿದ್ದಾವೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟದ ಲೈಕ್ ಮಾಡ್ಬೋದು. ಇದೇ ರೀತಿ ಡೈಲಿ ವೀಡಿಯೋಸ್ ಕೂಡ ಬರ್ತೋಗ್ತದೆ. ವಿಷಯಕ್ಕೆ ಬರೋದಾದರೆ 15,000 ಇಂಜಿನಿಯರಿಂಗ್ ಸೀಟ್ ಇರ್ತದೆ. ಇದನ್ನು ಕೇಳೋರಿಲ್ಲ ಹೇಳೋರಿಲ್ಲ ಅಂತಾಗುತ್ತೆ. ಒಟ್ಟು 65,000 ಇಂಜಿನಿಯರಿಂಗ್ ಸೀಟ್ ಪೈಕಿ 65,000 ಸೀಟಲ್ಲಿ 50,000 ವಿದ್ಯಾರ್ಥಿಗಳಷ್ಟೇ ಪ್ರವೇಶ ಪಡೆದಿದ್ದಾರೆ. ಇನ್ನೂ 15,000 ಸೀಟ್ಗಳು ಕೂಡ ಖಾಲಿಡ್ತವೆ. ಸರ್ಕಾರಿ ಕಾಲೇಜಲ್ಲಿ, ಗೌರ್ಮೆಂಟ್ ಕಾಲೇಜಲ್ಲಿ ಶೇಕಡ 33% ಇಂಜಿನಿಯರಿಂಗ್ ಸೀಟ್ಗಳು ಕೂಡ ಖಾಲಿಡ್ತವೆ. ಸಾಕಷ್ಟು ವಿದ್ಯಾರ್ಥಿಗಳು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಮಗೆ ಸೀಟ್ ಸಿಗುತ್ತೋ ಇಲ್ವೋ ಅಂತ ಇದ್ರು. ಬಟ್ ಈ ವರ್ಷ ಸರ್ಕಾರಿ ಕಾಲೇಜುಗಳಲ್ಲಿ 33% ಸೀಟ್ಗಳು ಕೂಡ ಇರ್ತವೆ. 65,378 ಸೀಟ್ಗಳಲ್ಲಿ 50,272 ಸೀಟ್ಗಳು ಲಭ್ಯವಿದ್ದು, ಅದರಲ್ಲಿ ಉಳಿಕೆಯಾಗಿರೋ ಸೀಟ್ಗಳು 15,086 ಆಗಿರುತ್ತೆ. ಸರ್ಕಾರಿ ಕಾಲೇಜುಗಳಲ್ಲಿ 1,793 ಸೀಟ್ಗಳು ಕೂಡ ಉಳಿದಿರ್ತವೆ ಅಂತ ಹೇಳಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ನಷ್ಟ ಅಂತ ಹೇಳಿದ್ದಾರೆ. 2022-23 ಸಾಲಿನಲ್ಲಿ KA ಈ ರೀತಿ ಅನೌನ್ಸ್ಮೆಂಟ್ ಕೂಡ ಮಾಡಿದೆ, ನೋಡ್ಬೋದು ನೀವು. SEM ಅದನ್ನು ಹೇಳಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂಶಗಳ ಪ್ರಕಾರ 19 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಿದ್ದಾವೆ. 19 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ 1,704 ಅಧಿಕ ಸೀಟ್ಗಳು ಕೂಡ ಖಾಲಿರುತ್ತವೆ. ಇದರಿಂದ ಎಲ್ಲ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳ ಪೈಕಿ ಅತಿ ಬೇಡಿಕೆ ಕಾಲೇಜುಗಳನ್ನು ಬೆಂಗಳೂರು ಯೂನಿವರ್ಸಿಟಿ, ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆಗಿರುತ್ತೆ. ಅದು ಎಷ್ಟು ಬೇಡಿಕೆ ಇರುವ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ಸ್ ಮತ್ತು ಮಾಹಿತಿ ವಿಜ್ಞಾನ ಕೋರ್ಸ್ಗಳಿಗೆ ಹೆಚ್ಚಿನ ಬೇಡಿಕೆ ಇರ್ತದಂತೆ. ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು, ಇನ್ಫಾರ್ಮೇಷನ್ ಸೈನ್ಸು, ಅದೇ ರೀತಿ ಎಲೆಕ್ಟ್ರಿಕಲ್ಸು, ಅದಕ್ಕೆ ಎರಡಕ್ಕೂ ಕೂಡ ಆ ಕೋರ್ಸ್ಗಳಿಗೆ ಕೂಡ ಬೇಡಿಕೆ ಇದೆ ಅಂತ ಹೇಳಿದ್ದಾರೆ. ಉದಾಹರಣೆ, ಗಂಗಾವತಿ ಕಾಲೇಜುಗಳಲ್ಲಿ ಕಂಪ್ಯೂಟರ್ ವಿಭಾಗದಲ್ಲಿ 63 ಸೀಟ್ಗಳ ಪೈಕಿ 18 ಸೀಟ್ಗಳು ಮಾತ್ರ ಖಾಲಿದ್ದಾವೆ ಅಂತ ಹೇಳಿದ್ದಾರೆ. ತಜ್ಞರ ಪ್ರಕಾರ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಆದ್ಯತೆ ನೀಡಿದೆ, ಯಾಕಂದರೆ ಉದ್ಯೋಗಗಳ ಕೊರತೆ, ಆದ್ದರಿಂದ ಪೋಷಕರು ಹಿಂದೇಟು ಆಗ್ತಾಯಿದ್ದಾರೆ ಅಂತೇಳಿ ಮಾಹಿತಿ ಬರ್ತಾ ಇದೆ.